ದರ್ಶನ್ ತೂಗ್ದೀಪ್ ಅವರು ಭಾರತೀಯ ಚಿತ್ರೋದ್ಯಮದಲ್ಲಿ ನಟ ನಿರ್ಮಾಪಕ ಮತ್ತು ವಿತರಕರಾಗಿದ್ದು ಕನ್ನಡ ಚಲನಚಿತ್ರೋದ್ಯಮದಲ್ಲಿ ಪ್ರಧಾನವಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ನಟ ತೂಗ್ದೀಪ್ ಶ್ರೀನಿವಾಸ್ ಅವರ ಮಗ ದರ್ಶನ್ ಅವರ ನಟನಾವೃತ್ತಿಯನ್ನು ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಮಧ್ಯ ಭಾಗದಲ್ಲಿ ಪ್ರಾರಂಭಿಸಿದರು ಚಿತ್ರರಂಗ ಪ್ರವೇಶಿಸುವ ಮೊದಲು ಕಿರುತೆರೆ ಧಾರಾವಾಹಿಯೊಂದರಲ್ಲಿ ಅಭಿನಯಿಸಿದ್ರು ಇನ್ನು ಎರಡು ಸಾವಿರದ ಒಂದರಲ್ಲಿ ಬಿಡುಗಡೆಯಾದ ಮೆಜೆಸ್ಟಿಕ್ ಚಿತ್ರದ ಮೂಲಕ ನಾಯಕ ನಟನಾಗಿ ಪಾದಾರ್ಪಣೆಯನ್ನ ಮಾಡಿದರು ಇವರನ್ನ ಅಭಿಮಾನಿಗಳು ಪ್ರೀತಿಯಿಂದ ಡಿ ಬಾಸ್ ಅಂತ ಕರೀತಾರೆ ಸದ್ಯ ದರ್ಶನ್ ಅವರ ಬಳಿ ಹಲವಾರು ಸಿನಿಮಾಗಳಿವೆ ಹೀಗಾಗಿ ದರ್ಶನ್ ಅವರು ತಮ್ಮ ಫಿಟ್ನೆಸ್ಗೆ ಹೆಚ್ಚಿನ ಮಹತ್ವವನ್ನ ಕೊಡ್ತಾರೆ ಆಗಾಗ ಕಿರಿ ಕಾಂಟ್ರವರ್ಸಿಗಳಿಂದ ಡಿ ಬಾಸ್ ಸುದ್ದಿಯಾದರೂ ಸಹ ಅವರ ಅಭಿಮಾನಿಗಳು ಅವರನ್ನ ಬಿಟ್ಟು ಕೊಟ್ಟಿಲ್ಲ ಹೀಗಾಗಿ ಮಾಧ್ಯಮಗಳಿಂದ ನಿರ್ಲಕ್ಷ್ಯವಾದರೂ ಡಿ ಬಾಸ್ ತನ್ನದೇ ಆದ ಯೂಟ್ಯೂಬ್ ಮುಖಾಂತರ ದಿನಚರಿಗಳನ್ನ ಹಂಚಿಕೊಳ್ತಾರೆ ಡಿ ಬಾಸ್ ದರ್ಶನ್ ಅವರ ಜಿಮ್ ಟ್ರೈನರ್ ಒಂದು ಸಂದರ್ಶನದಲ್ಲಿ ಹೇಳಿದ್ದು ಹೀಗೆ ದರ್ಶನ್ ಸರ್ ಅವರಿಗೆ ಚಿಕನ್ ಅಂದ್ರೆ ಬಹಳನೇ ಇಷ್ಟ ಪ್ರಾತಿನಿತ್ಯ ದರ್ಶನ್ ದೂರದರ್ಶನ್ ಅವರು ಒಂದು ಹೊತ್ತು ಚಿಕನ್ ತಿಂದೇ ತಿಂತಾರೆ ಇದರ ಜೊತೆಗೆ ಮುಂಜಾನೆ ಐದು ಮೊಟ್ಟೆಯನ್ನ ತಿಂತಾರೆ ರೈಸ್ ದರ್ಶನ್ ಅವರಿಗೆ ಬಹಳ ಇಷ್ಟವಿದ್ರು ಫಿಟ್ನೆಸ್ ಗೋಸ್ಕರ ರೈಸ್ ದರ್ಶನ್ ಅವರು ಬಿಟ್ಟಿದ್ದಾರೆ ರಾತ್ರಿ ಹೊತ್ತು ಯಾವುದೇ ಊಟ ಮಾಡದ ದರ್ಶನ್ ಅವರು ಕೇವಲ ಸಲಾಡ್ ಮಾತ್ರ ರಾತ್ರಿ ಹೊತ್ತು ಸೇವಿಸ್ತಾರೆ ಅಂತ ಅವರ ಜಿಮ್ ಟ್ರೈನರ್ ಅವರು ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ